ನಮಸ್ಕಾರ ಇಳಿಗೆರ್ ಕಿಚನ್ನಿಗೆ ಸ್ವಾಗತ ಇವತ್ತು ನಾನು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಗಾಯಿ ಚೆನ್ನಾಗಾಗುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಅನ್ನದ ಜೊತೆಗೆ ಎಣ್ಣೆಗಾಯಿಗೆ ಬದನೆಕಾಯಿ ಸಣ್ಣ ಸಣ್ಣದಾಗಿರಬೇಕು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಬದನೆಕಾಯಿ ಮೊದಲಿಗೆ ಒಂದು ಮುಷ್ಟಿ ಶೇಂಗಾ ತೊಗೊಂಡು ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂತೀನಿ ಎಣ್ಣೆಗಾಯಿ ಮಸಾಲೆ ಮಾಡಲಿಕ್ಕೆ ತೆಂಗಿನಕಾಯಿ ಕೊತ್ತಂಬರಿ ಬೆಲ್ಲ ಅರಶಿನ ಪುಡಿ ಹುಳಿ ಬೆಳ್ಳುಳ್ಳಿ ಖಾರದ ಪುಡಿ ಇವೆಲ್ಲ ಮಿಕ್ಸಿ ಜಾರಿ ಹಾಕ್ಕೊಂಡು ಸಣ್ಣಕ್ಕಾಗಿ ರುಬ್ಬಬೇಕು ಅದಕ್ಕೊಂದು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಗಟ್ಟಿಯಾಗಿರಬೇಕು ಮಸಾಲೆ ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಳಿ ಅದೇ ಜಾರಿಗೆ ಹುರಿದಿರೋ ಶೇಂಗಾ ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿ ಅದೇ ಮಸಾಲೆಗೆ ಮಿಕ್ಸ್ ಮಾಡಬೇಕು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಸರಿಯಾಗಿದೆ ಅಂತ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ನೀವು ಬದನೆಕಾಯಿಗೆ ತುಂಬಬೇಕಾಗತ್ತೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಕಟ್ ಮಾಡಿರುವಂಥ ಬದನೆಕಾಯಿ ಎಲ್ಲ ಹಾಕೋಬೇಕು ಇದರೊಳಗೆ ಇಲ್ಲ ಅಂತಂದ್ರೆ ಒಳಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ ಇಲ್ಲಿ ತೋರಿಸಿದ ರೀತಿ ಬದನೆಕಾಯಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಳಗಡೆ ನೋಡಿ ಅದನ್ನು ಕೆಲವೊಂದು ಸಲ ಹುಳ ಎಲ್ಲ ಇರುವಂಥ ಚಾನ್ಸಸ್ ಇರುತ್ತೆ ಬದನೆಕಾಯಿ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಡಿ ಮಸಾಲೆ ತುಂಬಲಿಕ್ಕೆ ಬರೋದಿಲ್ಲ ಅದು ಬದನೆಕಾಯಿ ಈ ರೀತಿ ಎಳೆದಿರಬೇಕು ಎಣ್ಣೆಗಾಯಿ ತುಂಬ ಚೆನ್ನಾಗಾಗತ್ತೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿಗೆ ಮಸಾಲೆ ತುಂಬ್ತೇನೆ ಈಗ ಒಂದೊಂದಾಗಿ ಈ ರೀತಿ ನೀರು ತೆಗೆದು ಈ ರೀತಿ ತುಂಬಬೇಕು ಎರಡೂ ಸೈಡಿಂದ ಓಪನ್ ಮಾಡಿಕೊಂಡು ತುಂಬಬೇಕು ಮಸಾಲೆ ಎಷ್ಟು ಗಟ್ಟಿ ಇಟ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಎರಡು ನೀರುಳ್ಳಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನೆರಡು ಸಣ್ಣದಾಗಿ ಹೆಚ್ಚಿ ಇಟ್ಕೊತೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ಉಳ್ಳಾಗಡ್ಡೆ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಗ ಬೇಯುತ್ತೆ ಇದು ಎಣ್ಣೆಗಾಯಿಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ನಿಮಗೆ ಬೇಕಾದಷ್ಟು ನೀವು ಎಣ್ಣೆ ಹಾಕ್ಕೊಳ್ಳ್ರಿ ಈ ಥರ ಉಳ್ಳಾಗಡ್ಡೆ ಟೊಮೆಟೊ ಚೆನ್ನಾಗಿ ಬೆಂದಮೇಲೆ ಬದನೆಕಾಯಿ ಹಾಕ್ಕೊಳ್ಳೋಣ ಒಂದೊಂದಾಗಿ ಈ ರೀತಿ ಬದನೆಕಾಯಿ ಇಡಬೇಕು ಒಂದೆರಡು ನಿಮಿಷ ಮುಚ್ಚಿ ಬಾಡ್ಲಿಕ್ಕೆ ಬಿಡ್ರಿ ಇಷ್ಟು ಬಾಡಿದರೆ ಸಾಕು ಉಳಿದಿರೋ ಮಸಾಲೆಯನ್ನು ನಾವು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋದು ತುಂಬ ನೀರು ಹಾಕಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಎಣ್ಣೆಗಾಯಿ ಈ ರೀತಿ ಇದ್ದರೆ ಸಾಕಾಗುತ್ತೆ ಆಮೇಲೆ ಇದನ್ನು ಸ್ವಲ್ಪ ಕೈ ಆಡಿಸಿ ಮುಚ್ಚಿಡಿ ಇದು ಚೆನ್ನಾಗಿ ಕುದ್ದಿದೆ ಇಷ್ಟು ಕುದ್ದರೆ ಸಾಕಾಗುತ್ತೆ ನೋಡಿ ಯಾವ ರೀತಿಯಾಗಿದೆ ಇದೀಗ ಗ್ಯಾಸಿಂದ ಇಳಿಸೋಣ ಇದೀಗ ರೆಸಿಪಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ ಇನ್ನಷ್ಟು ಹೊಸ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ